ಆತ್ಮೀಯ ಎಚ್ 16 ನ್ಯೂಸ್ ಅಥವಾ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ಗೆ ತಮ್ಮನ್ನು ಸ್ವಾಗತಿಸ್ತಾ ನಾನು ಎಮ್ ಐ ಅಥವಾ ಮಲ್ಲಪ್ಪ ಶಿವತಾವ. ಇವತ್ತಿನ ಪ್ರಮುಖ ಸುದ್ದಿಗಳು ಈಗಾಗಲೇ ನೀವು ಆಸರಿಂದ ನೋಡ್ತಾ ಇದ್ದೀರಿ. ಅವು ಯಾವಪ್ಪ ಸುದ್ದಿಗಳು ಇವತ್ತು ಅಂಥವು ಏನೋ ಉಗ್ರಿಸಿದವ ಅಥವಾ ಒಳ್ಳೆಯವು ಗಟ್ಟಿಸಿದವ ಏನಾಗಿದೆ ಎಂತಾಗಿದೆ ನೋಡ್ರಿ ಮುಂದೆ ಬರುತ್ತಿರುವಂಥ ಈ ದೃಶ್ಯಾವಳಿಗಳ ಜೊತೆಗೆ ಈ ಒಂದು ಸುದ್ದಿಗಳನ್ನು. ಈ ಒಂದು ಕೃಷಿ ಪದ್ಧತಿಯನ್ನು ಬದಲಾವಣೆ ಮಾಡಿಕೊಳ್ಳಕ್ಕೆ ನೀವು ಇನ್ನೂ ಭಾಳ ದಿವಸ ಬೇಕಾಗುತ್ತೆ. ನಾವೆಷ್ಟೇ ನಿಮಗೆ ಎಲ್ಲ ಥರದ ಮಾಹಿತಿಯನ್ನು ಕೊಟ್ಟರು ಇನ್ನೂ ಅದನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಜಾಸ್ತಿ ಬಹಳ ಟೈಮ್ ಬೇಕಾಗುತ್ತೆ. ಯಂತ್ರೋಪಕರಣ ನಾವು ಅಮೇರಿಕಾ ಅಥವಾ ಜರ್ಮನ್ನು ಅಥವಾ ಜಪಾನು ಅಲ್ಲೆಲ್ಲ ಹೋದರೆ 100 to 100 ನಾಟಿಯಿಂದ ಕಟಾವು ಮಾಡಿ ಮನೆಗೆ ತಗೊಂಬರುವಂಥ ಎಲ್ಲ ರೀತಿಯಲ್ಲಿ ಮಿಷನರಿ ಉಪಯೋಗಿಸ್ತೀವಿ. ಜನ ಆಳು ಕೆಲಸ ಮಾಡೋದಿಲ್ಲ ಅಂತ ಆದಷ್ಟು ಜಮೀನುಗಳನ್ನ ಕಡಿಮೆ ಮಾಡ್ಕೊಂಡು ವ್ಯಾಪಾರ ವಹಿವಾಟಿಗೆ ತೊಡಗಿಸ್ಕೊಂಡ್ಬಿಟ್ಟಿದ್ದೀನಿ. ಆದರೂ ಪರವಾಗಿಲ್ಲ ಇದ್ದವ್ರಿಗೆ ಇದು ಅಥವಾ ಏನು ಒಬ್ಬರಿಗೆ ಇರಬೇಕು 50 acres, 30 acres ಜಮೀನು ಅಂತ ಏನಿಲ್ಲ. 2.5 acres, 3 acres ಇದ್ದವರು ಜೊತೆ ಕೂಡಿ ಕೂಡ ಇದರ ಉಪಯೋಗವನ್ನು ಪಡ್ಕೊಳ್ಬೋದು. 5 feet ಅಂತರದಲ್ಲಿ 2 feet ಇದೆ, ಒಂದು ಟ್ರ್ಯಾಕ್ಟರ್ ಅಟ್ಯಾಚ್ ಮಾಡಿ ಇನ್ನೂ 2 ಇದಕ್ಕಿದ್ದಾವೆ. ಒಂದೇ ಯಂತ್ರ ರಸಗೊಬ್ಬರನೂ ಹಾಕ್ಕೊಂಡು ಫಸ್ಟು ಓಪನ್ ಮಾಡ್ತದೆ, ಓಪನ್ ಮಾಡಿ ನಾವು ಇಲ್ಲಿ ಇಲ್ಲಿ ಡ್ರಾಪ್ ಮಾಡಿದಾಗ ನೆಲಕ್ಕೆ ಹೋಗಿ ಕೂತ್ಕೊಳ್ತದೆ. ಇದನ್ನು ಮುಚ್ಚುವಂಥ ಕೆಲಸ ಇನ್ನೂ ಹಿಂದೆ ಒಂದು ಯಂತ್ರ ಜೋಡಿಸಿದ್ರೆ ಹನಿ ನೀರಾವರಿನೂ ಸಹ ಇದಕ್ಕೆ ಹಾಕ್ಬೋದು. ನಾವು ಹೈಟೆಕ್ ಹಾರ್ವೆಸ್ಟರ್ ಬಂದಂಥ ಯೋಜನೆಯಲ್ಲಿ 39 lakh ಸಹಾಯಧನ ಕೊಡ್ತೀವಿ, %40 ವೈಯಕ್ತಿಕ ಫಲಾನುಭವಿಗಾದರೆ, ಸಂಘ ಸಂಸ್ಥೆಗಳು ಪ್ಯಾಕ್ಸು ಸೊಸೈಟಿಗಾದರೆ 50% 50 lakh ಕೊಡ್ತೀವಿ. ಈ ಕಬ್ಬು ಕಟಾವು ಯಂತ್ರದಿಂದ ಸಾರ್ವಜನಿಕವಾಗಿ ಅನುಕೂಲ ಆಗುತ್ತೆ. ಆಳಿನ ಪ್ರಾಬ್ಲಮ್ಮು ಹೆವಿ ಆಗಿರೋದ್ರಿಂದ ಕಬ್ಬು ಕಟಾವು ಆಳುಗಳು ಜಾಸ್ತಿ ಲೇಬರ್ ತಗೊಳ್ಳೋದ್ರಿಂದ ಈ ಯಂತ್ರದಿಂದ ಭಾರಿ ಅನುಕೂಲ ಆಗುತ್ತೆ ಅಂತೇಳಿ ನನ್ನ ಅಭಿಪ್ರಾಯ. ಮತ್ತು ಇಲ್ಲಿ ಇವತ್ತಿನ ಇದರಲ್ಲಿ ಎಲ್ಲ ಯಂತ್ರಗಳು, ಕಬ್ಬು ನಾಟಿ ಮಾಡೋ ಯಂತ್ರಗಳು, ಔಷಧಿ ಹೊಡೆಯುವ ಯಂತ್ರಗಳು, ಎಲ್ಲ ಯಂತ್ರಗಳ ಪ್ರೊಟೆಕ್ಷನ್ ಇರೋದ್ರಿಂದ ರೈತರಿಗೆ ಭಾರಿ ಅನುಕೂಲ ಆಗುತ್ತೆ ಅಂತೇಳಿ. ಬಿಟ್ಟು ನೀನು ಆದಿಕೇಶವರಿಗೆ ದಾಸನಾಗು, ನಿನ್ನ ಎಲ್ಲ ಸಮಸ್ಯೆಯು ಬಗೆಹರಿಸ್ತದೆ ಅನ್ನುವಂಥ ಹೇಳಿಕೆಯಲ್ಲಿ ಒಂದು ಭಗವಂತವಾದಂಥ ಭಕ್ತಿಯ ಮಾರ್ಗವನ್ನು ಕಲಿಸಿದಂಥವರು ಅದು ಕನಕದಾಸರು. ಅವರು ಬಂಗಾರವನ್ನು ಅವ್ರ ಕಡೆ ಇರಲಿಲ್ಲ, ಬಡತನವೇ ಆಸ್ತಿ, ಆದರೆ ಗುಣದಿಂದ ಅವರ ಬಂಗಾರದ ಗುಣಗಳಾಗಿತ್ತು ಅಂತ ಅನ್ನೋದು ಕೂಡ ಕನಕದಾಸರು ಅಂತ ಅವ್ರನ್ನ. ड्रोनी का जो कार्यक्रम होंगे, आप देखिए ग्रीस से भी आए हैं प्रतिनिधि, तो ग्रीस तो शिप ओनरशिप में दुनिया का पहला स्थान में है. सबसे ज्यादा अगर जहाज किसी का पास है, अगर टानेज के हिसाब से देखिए तो सबसे टॉप में है वो ग्रीस भी आई है, उनके मंत्री भी आए हैं. तो हम चाहते हैं कि ऐसे जो भी प्रमुख नेशन है जिन्होंने सफलता प्राप्त की है और जिन्होंने कीर्तिमान स्थापित की है उनकी पार्टिसिपेशन यहां हो. इसलिए कोलैबोरेटिव म्यूचुअल बायलैटरल रिलेशनशिप के आधारित हम अपने अलग अलग वर्टिकल को आगे बढ़ाने के लिए हमने तय की है. तो मुझे लगता है कि
ये जो टोलिंग का डायलॉग होंगे, इस डायलॉग के जरिए नई नई इश्यूज, नई नई चिंता अलग अलग देश की तरफ से व्यक्त किया जाएगा और नई नई योजना कौन सा देश की क्या रचना की है। और ओशन का मतलब है हमारे सागर में जो संपदा, संभावना, शक्ति बसा हुआ है, उनको हम कैसे, जैसे हमारे सागर मंथन, इसका इतिहास तो आपको जानते हैं हमारे, तो इससे हम कैसे शक्ति हासिल करें, अधिक से अधिक शक्ति कैसे हासिल करें, इसका उपाय ढूंढने के लिए ये दो दिन का कार्यक्रम रचना की। And they used to record, suppose 10 kg bar is there, what is the serial number, and who needs to be out there, like this. They used to record, official record, and they used to stamp it on that bar, and they used to see. So that all, what they use, all you people used to sit there, that's called, that's why there they used to sit and mark it. Many secretary records are here. So Bureau of Indian Standards, the 2016 Parliamentary Act has given us the status of National Standards Body. So we work in the country. In various technical barriers to trade, in various country posts, but because of this I am not able to export to India. The TSLs are the loaded agents. ಇಲ್ಲಿವರೆಗೆ ತಾವೆಲ್ಲ ನೋಡಿದ್ರಲ್ಲ ಸುದ್ದಿಗಳನ್ನು, ಜೊತೆಗೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ರಾಜ್ಯದ, ಸ್ಥಾನಿಕ ಸುದ್ದಿಗಳನ್ನು ಈ ಕಳಿಸ್ತೆ ಮಗ. H16 ನ್ಯೂಸ್ ಅಥವಾ H16 ನ್ಯೂಸ್, ಅರ್ಥಾತ್ ಹೇ ಸೀತಾರಾಮ್, ಸತ್ಯ ಸುದ್ದಿಗಳು ನೀಡ್ತಾ ಇದೆಯಾ? ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಯಾಕೆಂದರೆ H16 ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.